ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡು ಕ್ಷೇತ್ರದಿಂದ ಎ ಮಂಜು ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಆಗಲಿದ್ದಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಮಾತನಾಡಿ ಅರಕಲಗೂಡು ಕ್ಷೇತ್ರದಿಂದ ಮಂಜು ಅವರು ಜೆಡಿಎಸ್ ಅಭ್ಯರ್ಥಿ ಆಗಲಿದ್ದಾರೆ. ಈಗಾಗಲೇ ಮಂಜು ಜೊತೆ ಮಾತುಕತೆ ನಡೆದಿದ್ದು ಬಹುತೇಕ ಅಂತಿಮ ಹಂತದಲ್ಲಿದೆ. ಎ ಟಿ ರಾಮಸ್ವಾಮಿ ಹಾಗೂ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರು ಕಳೆದ 2 ವರ್ಷಗಳಿಂದ ನಮ್ಮ ಸಭೆಯಲ್ಲಿ ಪಾಲ್ಗೊಳ್ತಿಲ್ಲ, ಹಾಗಾಗಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಇದೇ ವೇಳೆ ಹಾಸನ ಕ್ಷೇತ್ರದ ಬಗ್ಗೆ ನಮ್ಮ ಕುಟುಂಬ ಸದಸ್ಯರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಮಾಡಲಾಗುವುದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಸದ್ಯದಲ್ಲಿ ತೀರ್ಮಾನ ಮಾಡ್ತೀವಿ ನೋಡಿ. ಅರಕಲಗೂಡಲ್ಲಿ ಈಗಾಗಲೇ ನಾನೇನು ಕದ್ದು ಮುಚ್ಚಿ ಏನು ಮಾತಾಡಲ್ಲ. ಈಗ ಅವರು ಅರಕಲಗೂಡಲ್ಲಿ ಏನು ಹೇಳಿಕೆ ಕೊಟ್ಟಿದ್ದು ನೋಡಿದ್ರೆ ನಮ್ಮ ಜೊತೆ ಯಾವುದೇ ಸಭೆಗಳಿಗೆ ಬಂದಿಲ್ಲ. ಶಿವಲಿಂಗೇಗೌಡರಾಗಲಿ ಇಲ್ಲ ಅರಕಲಗೂಡು ರಾಮಸ್ವಾಮಿ ಅವರಾಗಲಿ ಇಲ್ಲಿಯವರೆಗೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಗಾಗಲಿ ಪಕ್ಷದ ಸಭೆಗಳನ್ನು ಕರೆದಾಗ ಬಂದಿಲ್ಲ. ಅವರಿಬ್ಬರು ಈಗಾಗಲೇ 2 ವರ್ಷದಿಂದ ಸ್ವಲ್ಪ ದೂರನೇ ಇದ್ದಾರೆ. ಈಗಾಗಲೇ ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ. ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನು ಕೂತು 2-3 ಬಾರಿ ಚರ್ಚೆ ಮಾಡಿದ್ದೇವೆ. ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ. ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ನೋಡಿ. ಅರಕಲಗೂಡಲ್ಲಿ ಈಗಾಗಲೇ ನಾನೇನು ಕದ್ದು ಮುಚ್ಚಿ ಏನು ಮಾತಾಡಲ್ಲ. ಈಗ ಅವರು ಅರಕಲಗೂಡಲ್ಲಿ ಏನು ಹೇಳಿಕೆ ಕೊಟ್ಟಿದ್ದು ನೋಡಿದ್ರೆ ನಮ್ಮ ಜೊತೆ ಯಾವುದೇ ಸಭೆಗಳಿಗೆ ಬಂದಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.